ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೌಖ್ಯವಾಗಿ ಇದ್ದೀರಾ? ಸುರಕ್ಷಿತವಾಗಿ ಇದ್ದೀರಾ? ನಾವು ದುಷ್ಟ ಲೋಕದಲ್ಲಿ ಬಾಳುತ್ತಾ ಇದ್ದೇವ. ಇದು ಕಡೆಗಾಲ, ಘೋರವಾದ ಕಾಲ ಎಂಬುದಾಗಿ ವಾಕ್ಯ ಹೇಳುತ್ತದ. ಅನೇಕ ಆಪತ್ತುಗಳು ನಮ್ಮನ್ನು ಸುತ್ತುವರೆದಿವೆ. ದುಷ್ಟ ಜನರು ಕೂಡ ನಮ್ಮ ಸುತ್ತಲೇ ಇರುತ್ತಾರೆ, ನಮಗೆ ಕೇಡನ್ನು ಮಾಡುವಂತೆ, ಯಾವುದಾದ್ರೂ ರೀತಿಯಲ್ಲಿ ಡಿಸ್ಟರ್ಬ್ ಮಾಡುವಂತೆ. ಆದ್ದರಿಂದ ನಾವು ಸುರಕ್ಷಿತವಾಗಿ ಇರಬೇಕಾಗಿರುವುದು ಬಹಳ ಅವಶ್ಯ. ಅದಕ್ಕೆ ದೇವರೊಂದು ಮಾತನ್ನು ಕೊಡುತ್ತಾರೆ. ಯೆರೆಮೀಯ 1:8 ವಾಕ್ಯದಲ್ಲಿ, ನಿನ್ನನ್ನುದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು ಎಂದು ದೇವರು ಹೇಳುತ್ತಾರೆ. ನನ್ನ ಮಗನೇ, ನನ್ನ ಮಗಳೇ, ನಿನ್ನನ್ನು ಕಾಪಾಡುವಂತೆ ನಾನು ನಿನ್ನ ಸಂಗಡ ಇರುತ್ತೇನೆ. ಈ ಲೋಕದಲ್ಲಿ ಎಲ್ಲರಿಗಿಂತ ಒಂದು ದೊಡ್ಡ ಸುರಕ್ಷತೆ ಅದು ದೇವರ. ಯಾಕೆಂದರೆ ಆತನು ನಮ್ಮನ್ನು ಮಕ್ಕಳಂತೆ ಪ್ರೀತಿಸುತ್ತಾನೆ, ನಮ್ಮನ್ನು ಕಾಪಾಡುವುದರಲ್ಲಿ ಆತನು ಗಮನವಾಗಿ ಇರುತ್ತಾನೆ. ಮರೆಯಾಗಿದ್ದು ಕಾರ್ಯ ಮಾಡುವಂಥ ಸೈತಾನನ ಕ್ರಿಯೆಗಳಾಗಿರಬಹುದು, ಜೊತೆಗೆ ಇದ್ದು ಬಾಧಿಸುವಂಥ ಮನುಷ್ಯರ ವಂಚನೆಗಳಾಗಿರಬಹುದು. ಯಾರ ಮೂಲಕ ನಮಗೆ ಆಪತ್ತುಗಳು ಬಂದರೂ ಅದರಲ್ಲಿ ಬಿಟ್ಟು ಬಿಡದೆ ನಮ್ಮನ್ನು ಕಾಪಾಡಿ ನಡೆಸುವಂಥ ದೇವರು ನಮಗೆ ಇದ್ದಾರೆ. ಈ ಅಮೆರಿಕ ದೇಶದಲ್ಲಿ, ಬೇರೆ ದೇಶಗಳಲ್ಲಿ ನಮ್ಮ ಇಂಡಿಯಾದಲ್ಲಿ ಇರುವಂತೆ ಹುಲಿ, ಸಿಂಹ, ಆನೆ ಆ ರೀತಿಯ ಪ್ರಾಣಿಗಳೆಲ್ಲ ಇಲ್ಲ. ಆದರೆ ಕರಡಿಗಳು ಹೆಚ್ಚಾಗಿವೆ. ಈ ದೇಶದಲ್ಲಿ ನಾನು ಆ ಕರಡಿಗಳನ್ನು ನೋಡಿದ್ದೇನೆ. ಈ ಕರಡಿಯ ಮರಿಗಳು ಇರುತ್ತವಲ್ಲ, ಆ ಮರಿಗಳೊಟ್ಟಿಗೆ ಆ ಕರಡಿ ಬರುತ್ತದೆ. ಆ ಮರಿಗಳು ಯಾವುದರ ಬಗ್ಗೆಯೂ ಚಿಂತಿಸುವುದಿಲ್ಲ, ಯಾಕೆಂದರೆ ತಾಯಿ ಕರಡಿ ಆ ಮರಿಗಳನ್ನು ಕಾಪಾಡುವುದರಲ್ಲಿ ಬಹಳ ಗಮನವಾಗಿರುತ್ತದೆ. ಮರಿಗಳು ಇರುವಲ್ಲಿ ಮನುಷ್ಯರು ಹೋದರೆ ಸಾಕು, ಕರಡಿ ಆಕ್ರಮಿಸುತ್ತದೆ ಎಂದು ಹೇಳುತ್ತಾರೆ. ಅದಿಲ್ಲದೆ ಅದು ಆಕ್ರಮಣ ಮಾಡುವುದಿಲ್ಲ. ಆದರೆ ಮಕ್ಕಳಿಗೆ ಒಂದು ಬಾಧೆ ಅಂದರೆ ಅದು ಖಂಡಿತ ಆಕ್ರಮಣ ಮಾಡುತ್ತದೆ. ಎಂಥ ಮನುಷ್ಯನೇ ಆಗಿದ್ದರೂ ಸೀಳಿ ಹಾಕುತ್ತದೆ ಎಂಬುದಾಗಿ. ಅದೇ ರೀತಿಯಾಗಿಯೇ ದೇವರು ಆತನ ಮಕ್ಕಳಾಗಿರುವಂಥ ನಮ್ಮ ಮೇಲೆ ಬಹಳ ಅಕ್ಕರೆ ಉಳ್ಳಂಥ ಒಬ್ಬ ದೇವರು. ನಮಗೊಂದು ಆಪತ್ತು ಅಂದರೆ ಆತನು ಗರ್ಜಿಸಿ ಏಳುವನು. ದೇವರ ಮಕ್ಕಳನ್ನು ಮುಟ್ಟಲು ಆಗದು. ನಿನ್ನನ್ನು ತಾಕುವವನು ಆತನ ಕಣ್ಣುಗುಡ್ಡೆಯನ್ನು ತಾಕುವವನಾಗಿದ್ದಾನೆಂದು ಹೇಳಿದೆ ಅಲ್ಲ. ಆ ರೀತಿಯಾಗಿ ನಮ್ಮನ್ನು ಕಾಪಾಡುವಂಥ ಒಬ್ಬ ಒಳ್ಳೆ ದೇವರು ನಮಗೆ ಇದ್ದಾರೆ. ಮತ್ತ್ಯಾಕೆ ನೀವು ಭಯಪಡಬೇಕು? ಯಾವುದಕ್ಕೂ ಭಯಪಡಬೇಡಿ. ನೀವು ವಾಸಿಸುವಲ್ಲಿ, ನೀವು ಕೆಲಸ ಮಾಡುವಲ್ಲಿ, ನೀವು ಸೇವೆ ಮಾಡುವಲ್ಲಿ ನಿಮಗೆ ಆಪತ್ತನ್ನು ಉಂಟು ಮಾಡುವಂಥ ದುಷ್ಟ ಮನುಷ್ಯರು ಎದ್ದರೂ ಕೂಡ ದೇವರು ನಿಮ್ಮನ್ನು ಕಾಪಾಡುವರು. ಆತನ ಸುರಕ್ಷತೆ ನಿಮಗೆ ಇದ್ದರೆ ಸಾಕು, ಯಾರೂ ನಿಮಗೆ ಕೇಡು ಮಾಡಲು ಆಗದು. ನೀವು ನಂಬಿರಿ, ನನ್ನ ಸಂಗಡ ನನ್ನನ್ನು ಕಾಪಾಡುವಂಥ ದೇವರು ಇದ್ದಾರೆ, ನನ್ನನ್ನು ಕಾಪಾಡುತ್ತಾರೆ ಎಂಬುದಾಗಿ ನಂಬಿಕೆಯಿಂದ ಹೇಳಿರಿ. ದೇವರೇ, ನನ್ನನ್ನು ಕಾಪಾಡುವ ದೇವರಾಗಿ ನೀವು ಸಂಗಡ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ. ಕಣ್ಣಿನ ಗುಡ್ಡೆಯಂತೆ ನನ್ನನ್ನು ಕಾಪಾಡುತ್ತೀರಿ. ಯಾವ ಕೇಡು ನನ್ನನ್ನು ಮುಟ್ಟಲು ಆಗದು, ಬಾಧಿಸಲು ಆಗದು. ನಾನದನ್ನು ನಂಬುತ್ತೇನೆ. ಯೇಸುಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್.